ಹೌದು ಆಕ್ಚುಲಿ ಭಾಳ ಖುಷಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ಖುಷಿ ಅನ್ನೋದಕ್ಕಿಂತ ಭಾಳ ದುಃಖದ ಇದು ನನಗೆ ಏನಂತಾರೆ ಏನಂತಾರೆ ಅದಕ್ಕೆ ಏನೋ ಒಳಗೆ ಒಂಥರ ಭಯ ಇತ್ತು ಸಿನಿಮಾ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳ ಜೊತೆ ಹೆಂಗಪ್ಪ ಶಿವಣ್ಣ ಅಂದರೆ 125ನೇ ಸಿನಿಮಾ ನಮ್ಮ ಫಸ್ಟ್ನೇ ಸಿನಿಮಾ ಅಂತ ತುಂಬ ಭಯ ಇತ್ತು ಆ್ಯಕ್ಚುಲಿ ಸಿನಿಮಾ ಒಂದಿನ ಎರಡು ದಿನ ಶೂಟ್ಗೆ ಹೋದಾದಮೇಲೆ ನಾರ್ಮಲ್ಲಾಗಿ ಸ್ವಂತ ತಮ್ಮನ ಥರನೇ ನನ್ನನ್ನು ಸೆಟ್ಟಲ್ಲಿ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಇಡೀ ಸೆಟ್ಟು ವೇದ ಟೀಮು ಅದು ಒಂದು ಸ್ವಲ್ಪ ಭಯ ಕಡಿಮೆ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಈಸಿ ಆಯಿತು ಭಾಳ ಖುಷಿ ಆಯಿತು ಕಿರುತೆರೆಯಲ್ಲಿ ಸಣ್ಣ ಪುಟ್ಟ ಅದು ಶೋಗಳು ಇದೀಗ ಶೋಗಳು ಮತ್ತು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಇದ್ದೆ ಇವಾಗ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಚಾನ್ಸ್ ಕೊಟ್ಟಂಥ ಹರ್ಷ ಮಾಸ್ಟ್ರಿಗೆ ಮತ್ತು ಗೀತಕ್ಕ ಮತ್ತು ಶಿವಣ್ಣ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದು ಲ್ಯಾಟ್ರಿ ನಿಂತೋಗಿದೆ ಈಗ ನನಗೆ ಹೊಡೆದಿದೆ ಯಾವುದೋ ಜನ್ಮದಲ್ಲಿ ಲ್ಯಾಟ್ರಿ ತಗೊಂಡು ಇವಾಗ ಹೊಡೆದಂಗಿದೆ. ಹೌದು ಸರ್ ಹೌದು ಹೌದು ಸರ್ ಸರ್ ಸಿಕ್ಕಾಪಟ್ಟೆ ಖುಷಿ ಇದೆ ಮಾತೇ ಬರ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ನನಗೆ ಸಿನಿಮಾ ನೋಡಬೇಕಾದ್ರೆ ಸ್ಟೋರಿ ಗೊತ್ತಿದ್ರೂ ಪ್ರತಿಯೊಂದು ಸೀನ್ಗಳನ್ನ ನೋಡ್ತಿರ್ಬೇಕಾದ್ರೂ ನಾರ್ಮಲ್ ಆಡಿಯನ್ಸ್ ಆಗಿ ನೋಡ್ತಾ ಇದ್ದೆ. ಸಖತ್ ಒಂಥರ ಏನು ಹಿಂಗಿದೆ ಇದು ಸಿನಿಮಾ ಸಖತ್ತಾಗಿದೆಯಲ್ಲ ಅಂತ ಅನ್ನೋ ಫೀಲ್ ಆಗ್ತಾ ಇತ್ತು. ಬಟ್ ಅದೇ ನಾವೆಲ್ಲ ಹಳ್ಳಿಯಿಂದ ಬಂದಿತ್ತು, ನಾವು ಅವಾಗ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ಸಿನಿಮಾ ನೋಡೋಕ್ಕೆ ಹೋಗ್ತಾ ಇದ್ದೆ. ಇವತ್ತು ನನ್ನ ಸಿನಿಮಾನ ನಾವು ಥಿಯೇಟ್ರಲ್ಲಿ ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಇವತ್ತು ನೋಡಿದಾಗ ಭಾಳ ಖುಷಿ ಆಯಿತು. ದೊಡ್ಡ ಸ್ಕ್ರೀನ್ಗಳು ಸಿಗೋದೇ ಕಷ್ಟ ಸರ್, ಆ್ಯಕ್ಚುಲಿ ಕಲಾವಿದರಿಗೆ ವೇದಿಕೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಚಾನ್ಸ್ ಸಿಗ್ತಲ್ಲ, ಆದರೂ ಖುಷಿ ಹಂಚ್ಕೊಳಕ್ಕೆ ಹೇಳೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ಅದು ನಮ್ಮ ಕಿರುತೆರೆಯಲ್ಲಿ ಸರ್ ನಮ್ಮ ಗಿಚ್ಚಿ ಗಿಲಿ ಗಿಲಿ ಸತ್ಯೋಗ್ಲೂ ನಾನು ಏನೂ ಪ್ಲ್ಯಾನ್ ಇಲ್ಲ ಸರ್, ಯಾಕೆಂದರೆ ಯಾವುದೇ ಪ್ಲ್ಯಾನ್ ಹಾಕೋ ಹೋದರೂ ಅದು ಸಕ್ಸಸ್ ಆಗಲ್ಲ. ಆ್ಯಕ್ಚುಲಿ ಜೀವನ ಹೆಂಗೆ ಹೋಗ್ಬೇಕು ಹಂಗೇನೆ ಹೋಗ್ಬೇಕು. ಇಲ್ಲ ಇಲ್ಲ ಸರ್ ಇಲ್ಲ, ಎಲ್ಲ ಸ್ಕಿಟ್ಟೇ ಬೇರೆ ಸರ್, ಸ್ಕಿಟ್ಟಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಗೆಲ್ಲಬೇಕು ಅಂತ ಹೋಗ್ಬೇಕು. ಬಟ್ ಸಿನಿಮಾದಲ್ಲಿ ಹಂಗಾಗಲ್ಲ, ಯಾಕೆಂತಂದರೆ ಸಿನಿಮಾ ಅಂತಂದರೆ ಅದೊಂದು ಸಮುದ್ರ. ಆ ಸಮುದ್ರದಲ್ಲಿ ಈಗ ನಾವು ದಡದ ಹತ್ರ ಬಂದಿದ್ದೀವಿ ಅಷ್ಟೇ, ಇನ್ನು ನೀರ್ಗಿಡಿಬೇಕು ಈಜಬೇಕು ಭಾಳ ಕಷ್ಟ ಇದೆ. ಆದರೂ ನಿಮ್ಗೆಲ್ಲರ ಪ್ರೀತಿ ಹೀಗೆ ಇದ್ದರೆ ಏನೋ ಒಂದು ಆಗ್ಬೋದು ಸರ್, ಅಷ್ಟೇ ಆಸೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ಸಮಾಜದಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಸುದ್ದಿಗಳು, ಸಿನಿಮಾಗಳ ಹೆಚ್ಚಿನ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.